ಮಾಡಬೇಕು ಅಂದರೆ ರಾಮ ಮಂದಿರ ಕಟ್ಟಬೇಕು ಅಂದರೆ ಇವರು ಕಟ್ಟೋಕ್ಕಾಗಲ್ಲ, ನನಗೆ ಗೊತ್ತಿದೆ ಮುಂದಿನ ಸರ್ಕಾರ ಯಾರು ರಚನೆ ಮಾಡೋದು ಅಂತ. ಅದರಿಂದ ಮುಂದೆ ನಾನೇ ಮಾಡಬೇಕು ಹೊರತು ರಾಮನಗರದ. ಸರ್ ಈಗ ರಾಮನಗರ ಜಿಲ್ಲೆ ಅಂದರೆ ಜೆ ಡಿ ಎಸ್ನ ಭದ್ರಕೋಟೆ ಅಂತಾರೆ, ಇಲ್ಲಿ ರಾಮನ ಜಪ ಈಗ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಮತವನ್ನು ಸೆಳೆಯೋ ನಿಟ್ಟಿನಲ್ಲಿ. ಇಲ್ಲಿ ಅವ್ರು ಏನು ಜಪ ಮಾಡಿದ್ರು ಆಗಲ್ಲ ನನ್ನ ಅಭಿಪ್ರಾಯದಲ್ಲಿ. ಇಲ್ಲಿ ಅಂತ ಅಲ್ಲ, ಉತ್ತರ ಕರ್ನಾಟಕದ ಭಾಗದಲ್ಲೇ ಈ ಬಾರಿ ಅಲ್ಲಿಯ ಜನಗಳ ಭಾವನೆಗಳನ್ನು ಗಮನಿಸಿದ್ದೇನೆ. ಸುಮಾರು ಈಗ ಆಲ್ರೆಡಿ 22 ಜಿಲ್ಲೆಗೆ ಭೇಟಿ ಮಾಡಿದ್ದೇನೆ. ಆ ಜಿಲ್ಲೆಗಳ ಪರಿಸ್ಥಿತಿಗಳು ನೋಡಿದಾಗ ಜನಗಳಲ್ಲಿ ಟೋಟಲಿ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಭ್ರಮನಿರಸನ ಆಗಿದೆ. ಅದರಿಂದ ಅವರು ಇಲ್ಲಿ ರಾಮನಗರದಲ್ಲಿ ಬಂದು ಇಲ್ಲೇನೋ ಪಕ್ಷ ಭದ್ರಕೋಟೆ ಚಿದ್ರ ಮಾಡ್ತೀವಿ, ಡೈನಾಮೆಂಟ್ ಇಡ್ತೀವಿ ಅನ್ನೋದು, ಡೈನಾಮೆಂಟ್ ಇಡ್ತೀವಿ ಅನ್ನೋದು, ಮಂಡ್ಯದಲ್ಲಿ ಹೋಗಿ ಎಲ್ಲೇನೋ ಮಾಡ್ತೀವಿ ಅನ್ನೋದು, ಅದು ಯಾವುದು ವಾಸ್ತವಾಂಶಕ್ಕೆ ಹತ್ತಿರ ಇಲ್ಲ, ಹೇಳಕೋಬೋದು ಅಷ್ಟೇ. ಬಟ್ ಜನತೆ ಇಲ್ಲಿ ಮೊದಲಿಂದಲೂ ನಮ್ಮ ಪಕ್ಷದ ಬಗ್ಗೆ ದೇವೇಗೌಡರ ಬಗ್ಗೆ ಒಂದು ಫ್ರೀಡಮ್ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಭಿಮಾನ ಏನಿದೆ ಅದು ಈಗಲೂ ಅದೇ ರೀತಿಯ ಅಭಿಮಾನ ಇದೆ. ಇವ್ರು ಯಾರು ಏನೋ ಮಾಡ್ಲಿಕ್ಕೆ ಆಗಲ್ಲ. ರೈತರಿಗೆ ಶೂನ್ಯ ಬಡ್ಡಿಯಲ್ಲಿ 5 ಲಕ್ಷ ಸಾಲವನ್ನು ಕೊಡ್ತೀವಿ ಕೇಳಿದರೆ ಅಂದ್ರೆ ಚುನಾವಣೆ ಹತ್ರ ಬಂದಾಗ ರೈತರು ಶೂನ್ಯ ಬಡ್ಡಿ ದರದಲ್ಲಿ ಕೊಡೋದು ಬೇರೆ, 5 ಲಕ್ಷ ರೂಪಾಯಿ ಅವರಿಗೆ ಒಂದು ವರ್ಷದೊಳಗೆ ಅವ್ರು ಕಟ್ತೇ ಇದ್ರೆ ಮತ್ತೆ ಅದಕ್ಕೆ ಬಡ್ಡಿ ಕೊಡಲೇಬೇಕಲ್ಲ, ಕಟ್ಟಲೇಬೇಕಲ್ಲ. ಅದರಿಂದ ಇಲ್ಲಿ ಪ್ರಶ್ನೆ ರೈತರು ಸಾಲಗಾರನಾಗದೇ ಇರತಕ್ಕಂಥ ರೀತಿಯಲ್ಲಿ ಅವ ಆರ್ಥಿಕ ಶಕ್ತಿ ಇವತ್ತು ಬೆಳೆಸಬೇಕಾಗಿದೆ. ಇವತ್ತು ಬರೀ ಸಾಲ ಕೊಡ್ತೀವಿ ಸಾಲ ಕೊಡ್ತೀವಿ ಅಂದರೆ ಈಗ ಈ ಸಾಲ ಸರ್ಕಾರ ಕೊಡಲ್ಲ, ಈ ಸಾಲ ಕೊಡೋದು ನಿಮ್ಮ ಡಿ ಸಿ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಕೊಡೋದಿಲ್ಲ ಇಂಟ್ರೆಸ್ಟ್ ಫ್ರೀ, ಈ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಕೊಡೋದು. ಈ ಡಿ ಸಿ ಸಿ ಬ್ಯಾಂಕ್ಗಳು ಬಹುಶಃ ಕುಮಾರಸ್ವಾಮಿ ಇಲ್ಲದೆ ಹೋಗಿದರೆ ಇಷ್ಟೊತ್ತಿಗೆ ಹಲವಾರು ಜಿಲ್ಲೆಗಳು ಡಿ ಸಿ ಸಿ ಬ್ಯಾಂಕ್ಗಳು ಮುಚ್ಚೆ ಹೋಗೋವು, ಕುಮಾರಸ್ವಾಮಿಯಿಂದ ಜೀವ ಇದೆ. ಅದರಿಂದ ಇವತ್ತು 5 ಲಕ್ಷ ರೂಪಾಯಿ ನಾನು 25,000 ಕೋಟಿ ಸಾಲ ಮನ್ನಾ ಏನು ಮಾಡಿದೆ, ಅದರಿಂದ ಡಿ ಸಿ ಸಿ ಬ್ಯಾಂಕ್ಗಳಿಗೇನು ಜೀವ ಕೊಟ್ಟನಲ್ಲ, ಅದರಿಂದ ಈಗ 3 ಲಕ್ಷದಿಂದ 5 ಲಕ್ಷ ಸಾಲ ಕೊಡೋದಕ್ಕೆ ಶಕ್ತಿ ತುಂಬಿದೆ. ಇದ್ರ ಹಿಂದ್ಗಡೆ ಕುಮಾರಸ್ವಾಮಿ ಇದೆ ಶಕ್ತಿ. ಡಿ ಸಿ ಸಿ ಬ್ಯಾಂಕಲ್ಲಿ ಕೂಡ ಸರ್ಕಾರ ದುಡ್ಡಲ್ಲ, ಅದರಿಂದ ಅವರು ಸಾಲ ಕೊಡ್ತೀವಿ ಅಂದ್ರೂ ಇಂಟ್ರೆಸ್ಟ್ ಫ್ರೀ. ಅದು ಈ ಡಿ ಸಿ ಸಿ ಬ್ಯಾಂಕ್ನ ಶಕ್ತಿ ತುಂಬಿರೋ ನಾನೇ. ಈಗ ಫ್ರೀಡಮ್ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.